We next have Sri Jagdish Krutkoti, who has been trained from various gurus like Sri Praveen D. Rav, Pandit Uday Raj Kapoor. He's also had training in Carnatic aspects of rhythm from Sri Anur Anant Krishna Sharma, and now pursuing his advanced training from Pandit Yogesh Samsi from Mumbai. Apart from being a tabla solo artist, he has accompanied many well-known artists like Pandit Bheem St. Joshi, doctor balamurli krishna pandit rajan sajan to name a few he has also given many lecture demonstrations and conducted workshops we now welcome jagdish kruthkoti to give us an introduction to nada brahma shri guru namaha namaskara Nano veena sheshadri Aurge. ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಮತ್ತು ಜೊತೆಗೆ ತುಂಬ ಘನವಾದಂಥ ಟಾಪಿಕ್ ನನಗೆ ಕೊಟ್ಟಿದ್ದಾರೆ ಒಂದು ಚಾಲೆಂಜ್ ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಸೊ ನಾನು ಅದಕ್ಕೆ ಎಷ್ಟು ಜಸ್ಟಿಸ್ ಮಾಡ್ತೀನೋ ಐ ಡೋಂಟ್ ನೋ ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇಂಗ್ಲೀಷ್ ಇರುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕತೆಗೆ ಹಾಗೂ ಸಂಗೀತಕ್ಕೆ ಅವಿನಾಭಾವ ಸಂಬಂಧ ಇದೆ ಆಧ್ಯಾತ್ಮಿಕತೆ ಭಾರತೀಯ ಸಂಸ್ಕೃತಿಗೆ ಆಧಾರ ಸ್ವರವು ಕೂಡ ಹೌದು ಪವಿತ್ರ ಭವ್ಯ ಆಶ್ರಯ ಹಿನ್ನೆಲೆಯಲ್ಲಿರುವ ಭಾರತೀಯ ಶಾಸ್ತ್ರೀಯ ಸಂಗೀತದ ಆಧಾರ ಸ್ವರೂಪ ಕೂಡ ಆಧ್ಯಾತ್ಮಿಕತೆಯೇ ತಾತ್ವಿಕವಾಗಿ ಚಾರಿತ್ರಿಕವಾಗಿ ದಾರ್ಶನಿಕವಾಗಿ ಸಂಗೀತವು ವೇದಗಳಿಂದಲೇ ಉತ್ಪತ್ತಿಯಾಗಿದೆ ಎನ್ನಬಹುದು ಈ ವೇದಗಳ ಮೂಲ ಓಂಕಾರ ಓಂಕಾರ ಪ್ರಣವನಾದ ಈ ಓಂಕಾರದಿಂದಲೇ ಸಮಸ್ತ ವಿಶ್ವವು ವ್ಯಕ್ತಗೊಂಡಿದೆ ಹಾಗಾಗಿ ಸಂಗೀತದ ಮೂಲ ಕೂಡ ಓಂಕಾರವೇ ಇದು ಅಕ್ಷರವೂ ಹೌದು ನಾದವೂ ಹೌದು ಹೀಗೆ ಪ್ರಪಂಚ ಹಾಗೂ ಪರಬ್ರಹ್ಮ ಇವೆರಡರ ಮಧ್ಯೆ ಸೇತುವೆಯಂತಿರುವ ಈ ಓಂಕಾರವು ಸಂಗೀತಕ್ಕೂ ಹಾಗೂ ಆಧ್ಯಾತ್ಮಿಕತೆಗೂ ಇರುವ ಅದ್ಭುತವಾದ ಕೊಂಡಿಯಾಗಿದೆ ಹಾಗಾದರೆ ಆಧ್ಯಾತ್ಮಿಕತೆ ಎಂದರೇನು ಎಂದರೆ ಆತ್ಮನೆಡೆಗೆ ಪರಬ್ರಹ್ಮ ನೆಡೆಗೆ ಅರ್ಥಾತ್ ಸ್ಪಿರಿಚುಯಾಲಿಟಿ ಇಸ್ ಎ ಟ್ರಾವೆಲ್ ಟುವರ್ಡ್ ಸ್ಪಿರಿಟ್ ದಟ್ ಈಸ್ ಫ್ರಮ್ ಮ್ಯಾನ್ಲಿನೆಸ್ ಟು ಗಾಡ್ಲಿನೆಸ್ ಎಂಬುದಾಗಿ ಭೌತಿಕತೆಯನ್ನು ಮೀರಿ ಆತ್ಮನೆಡೆಗೆ ಪರಬ್ರಹ್ಮನೆಡೆಗೆ ನಡೆಯುವುದೇ ಜೀವನದ ಪರಮ ಉದ್ದೇಶ ಅಂತ ವೇದೋಪನಿಷತ್ತುಗಳಾಗಲಿ ಆಚಾರ್ಯ ಶಂಕರರು ಶ್ರೀರಾಮಕೃಷ್ಣ ಪರಮಹಂಸರು ಮುಂತಾದ ಸಾಧು ಸಂತರುಗರು ತಮ್ಮ ಜೀವನದಲ್ಲಿ ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ ಈ ಸರ್ವೋಚ್ಚ ಗುರಿ ಸಾಧನೆಯತ್ತ ನಡೆಸುವ ಶಕ್ತಿಯೇ ಆತ್ಮವಸ್ತು ಈ ಆತ್ಮವಸ್ತುವೇ ಜ್ಞಾನ ಹಾಗಾದರೆ ಜ್ಞಾನಾರ್ಜನೆ ಆಗಬೇಕಿದ್ದರೆ ಮೂರು ಸ್ತರಗಳು ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಅದು ಶ್ರವಣ ಮನನ ನಿಧಿಧ್ಯ ಶ್ರವಣ ಶ್ರವಣ ಎಂದರೆ ವೇದ ಅಧ್ಯ ವೇದ ಉಪನಿಷತ್ತುಗಳನ್ನು ಕೇಳುವುದು ಶಾಸ್ತ್ರಗಳನ್ನು ಕೇಳಗಳು ಕೇಳುವುದು ಗುರುಮುಖೆಯನ್ನು ಅಧ್ಯಯನ ಮಾಡುವುದು ಈ ಸ್ಥಿತಿಯಲ್ಲಿ ಭೌತಿಕ ವಿಚಾರಗಳಾದ ಹ್ರಸ್ವ ದೀರ್ಘಗಳು ವ್ಯಂಜನಗಳು ಪದ ಸಾಹಿತ್ಯಗಳು ಇವುಗಳತ್ತ ಮನಸ್ಸನ್ನು ಹರಿಸುತ್ತಾ ಸಾಧನೆ ಮಾಡೋದು ಈ ಸ್ಥಿತಿಯಲ್ಲಿ ಮನಸ್ಸು ಸೂಕ್ಷ್ಮವಾಗಿರುತ್ತದೆ ಅಂದರೆ ಇಂದ್ರಿಯಗಳಿಗೆ ಸ್ಥಿತಿ ಇದು ಮನನ ಕಲಿತ ವಿದ್ಯೆಯನ್ನು ತಾರ್ಕಿಕವಾದ ವಿಚಾರಪೂರ್ಣವಾದ ಬುದ್ಧಿಯಿಂದ ಅನುಭವದ ಹಿನ್ನೆಲೆಯಲ್ಲಿ ಸಾಧನೆ ಮಾಡುತ್ತಾ ತಿಳಿಯುತ್ತಾ ಹೋಗುವುದು ಈ ಸ್ಥಳದಲ್ಲಿ ಮನಸ್ಸು ಸ್ಥೂಲ ಸ್ಥಿತಿಯಿಂದ ಸೂಕ್ಷ್ಮ ಸ್ಥಿತಿಯತ್ತ ಸಾಗುತ್ತದೆ ಹಾಗೆ ಮನಸ್ಸು ಸೂಕ್ಷ್ಮವಾದಂತೆಲ್ಲ ವ್ಯಕ್ತ ಜಗತ್ತಿನ ವ್ಯಕ್ತ ಜಗತ್ತು ಮರೆಯಾಗುತ್ತಾ ಅವ್ಯಕ್ತದ ಅನುಭವ ಆಗುತ್ತಾ ಹೋಗುತ್ತದೆ ಹಾಗೆ ಅತೀ ಸೂಕ್ಷ್ಮಕ್ಕೆ ಏರಲು ದಾರಿಯಾಗುತ್ತದೆ ಮನನ ಸ್ಥಿತಿ ನಿಧಿಧ್ಯಾಸನ ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾ ತತ್ಪರಾಯಣಾ ಯಾವಾಗ ಬುದ್ಧಿಯೂ ಅದೇ ಆಗಿ ಸ್ವರೂಪವೂ ಅದೇ ಆಗಿ ಅದರಲ್ಲೇ ನೆಲೆಗೊಂಡು ಅದೇ ಆಶ್ರಯ ಎಂಬ ಈ ಅವ್ಯಕ್ತದ ಅನುಭವವಾಗುತ್ತದೆಯೋ ಆ ಸ್ಥಿತಿಯೇ ನಿಧಿಧ್ಯಸನ ಅರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಮೀರಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ಉಪನಿಷತ್ತಿನ ವಾಕ್ಯದಂತೆ ಮಾತು ಶಬ್ದಗಳಿಂದ ವರ್ಣಿಸಲಾಗದ ಮನಸ್ಸಿಗೂ ಗೋಚರವಾಗದ ಆ ಪರಬ್ರಹ್ಮದ ಅನುಭವ ಇಂದ್ರಿಯಕ್ಕೆ ಅತೀತವಾದಂಥದ್ದು ವರ್ಣನಾತೀತ ಈ ಮೂರು ಸ್ತರಗಳನ್ನು ಶ್ರವಣ ಮನನ ನಿಧಿಧ್ಯಗಳನ್ನು ನಾವು ಈ ರೀತಿಯಾಗಿ ತಿಳ್ಕೋಬೋದು ದಟ್ ಈಸ್ ಫ್ರಮ್ ಮ್ಯಾನಿಫೆಸ್ಟ್ ಟು ಅನ್ಮ್ಯಾನಿಫೆಸ್ಟ್ ದಟ್ ಈಸ್ ಫ್ರಮ್ ಫೈನೈಟ್ ಟು ಇನ್ಫೈನೈಟ್ ಜ್ಞಾನ ಮಾರ್ಗದ ಮುಖಾಂತರ ಆತ್ಮ ನಡೆಗೆ ನಾವು ಈ ಮೂರು ಸ್ತರಗಳಲ್ಲಿ ನೋಡಿದ್ವಿ ಶಾಸ್ತ್ರೀಯ ಸಂಗೀತಕ್ಕೆ ಇದನ್ನು ಅನುನಯಿಸಿದಾಗ ಆಧ್ಯಾತ್ಮಿಕತೆಯೇ ಭಾರತೀಯ ಶಾಸ್ತ್ರೀಯ ಸಂಗೀತದ ಆಧಾರ ಸ್ವರವೂ ಕೂಡ ಹೌದು ಇದರಲ್ಲಿ ಶ್ರವಣ ನೋಡಿದಾಗ ಹೇಗೆ ಜ್ಞಾನ ಮಾರ್ಗದಲ್ಲಿ ವೇದಾಧ್ಯಯನಗಳನ್ನು ಮಾಡ್ತೀವೋ ಅದೇ ರೀತಿ ಸಂಗೀತದಲ್ಲಿ ಸ್ವರ ಸಾಹಿತ್ಯ ರಾಗರಾಗಿಣಿಗಳು ಬೋಲ್ಗಳು ಬಂದಿಶ್ಗಳು ತಾಳ ಲಯಗಳು ಇವುಗಳನ್ನು ಗುರುಮುಖಿಯನ್ನು ಕಲಿಯುವುದು ಇದರಲ್ಲಿ ಗುರು ಬಹು ಮುಖ್ಯ ಪಾತ್ರ ವಹಿಸ್ತಾರೆ ಗುರು ಸ್ಥೂಲವಾದ ಸ್ಥಿತಿಯಿಂದ ಸೂಕ್ಷ್ಮ ಮನಸ್ಸಿನತ್ತ ಕೊಂಡೊಯ್ಯುವ ದಾರಿ ತೋರುವ ಮಾರ್ಗದರ್ಶಿ ಸ್ತರ ಈ ಸ್ಥಿತಿಯಲ್ಲಿ ಕಲಿತ ವಿದ್ಯೆಯನ್ನು ತಾರ್ಕಿಕವಾದ ವಿಚಾರಪೂರ್ಣವಾದ ಬುದ್ಧಿಯಿಂದ ಅನುಭವದ ಹಿನ್ನೆಲೆಯತ್ತ ಸಾಗುತ್ತಾ ಹೋಗೋದು ಸಾಧನೆ ಮಾರ್ಗದಲ್ಲಿ ಸಂಗೀತ ಭಾಷೆಯಲ್ಲಿ ಹೇಳೋದಾದರೆ ಸ್ವರ ಸಾಧನೆ ಲಯ ಸಾಧನೆ ತಾಳ ಸಾಧನೆ ಹೀಗೆ ಅನುನಯಿಸಬಹುದು ಯಾವಾಗ ಸಾಧನೆಯಲ್ಲಿ ರಾಗ ತಾಳಗಳ ತಾ ರಾಗ ರಾಗಿಣಿಗಳು ತಾಳಗಳು ಲಯಗಳು ಶಬ್ದಗಳು ಭೌತಿಕತೆಯನ್ನು ಮೀರಿ ರಾಗ ವಿಸ್ತಾರ ತಾಳ ವಿಸ್ತಾರ ಇದರತ್ರ ಈ ಒಂದು ಮಾರ್ಗದಲ್ಲಿ ಸಾಧನೆ ಮಾಡುವುದು ಮನನ ಸ್ಥಿತಿ ಇಲ್ಲಿ ಶರೀರ ಮನಸ್ಸು ಆತ್ಮ ಒಂದೇ ಆಗಿ ಮನಸ್ಸು ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ನಿಧಿಧ್ಯ ಸೂಕ್ಷ್ಮದಿಂದ ಅತಿಸೂಕ್ಷ್ಮಕ್ಕೆ ಕರೆದೊಯ್ಯುವ ಸಾಧನೆಯ ಅತ್ಯುನ್ನತವಾದ ಸ್ಥಿತಿ ನಾದಾನುಸಂಧಾನ ಇದೇ ನಿಧಿಧ್ಯ ನಾದ ಬ್ರಹ್ಮದ ಅನುಭವ ಇಲ್ಲಿ ಸಂಗೀತವು ನಾದವಾಗಿ ರಾಗರಾಗಿಣಿಗಳು ತಾಳಗಳು ವೈಯಕ್ತಿಕೆಯನ್ನು ವೈಯಕ್ತಿಕತೆಯನ್ನು ಮೀರಿ ಮನೋರಂಜನೆಯಿಂದ ಆತ್ಮರಂಜನೆಯತ್ತ ಸ್ಥಿತಿ ತಲುಪುವ ಸ್ಥಿತಿ ಇದು ನಾದ ಬ್ರಹ್ಮದ ಅನುಭವ ಇಲ್ಲಿ ಒಂದೆರಡು ಮೂರು ಇನ್ಸಿಡೆಂಟ್ಸ್ ಸಂಗತಿಗಳನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ನಡೆದಂತಹ ಘಟನೆ ಇದು ಉಸ್ತಾದ್ ಅಬ್ದುಲ್ ಕರೀಮಿ ಖಾನ್ ಸಾಬ್ ಕಿರಾನ ಘರನಾದ ಮೇರು ಗಾಯಕರು ಪಂಡಿತ್ ಭೀಮಸೇನ್ ಜೋಶಿಯವರ ಗುರುಗಳ ಗುರುಗಳು ಅವರು ಒಮ್ಮೆ ತಮ್ಮ ಸಂಗೀತ ಕಚೇರಿಯಲ್ಲಿ ಸ್ಟೇಜ್ ಮೇಲೆ ಕೂತ್ಕೊ ಕೂತ್ಕೊಂಡಿದ್ದಾರೆ ಇವಾಗೆಲ್ಲ ನಾವು ನೋಡ್ತೀವಿ ಸಂಗೀತ ಕಚೇರಿಯಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗಿಂಗಲ್ಲಿ ಎರಡು ತಂಬೂರಿ ಇಟ್ಕೊಂಡು ಹಾಡ್ತವೆ ಆವಾಗಿನ ಕಾಲದಲ್ಲಿ ನಾಲ್ಕು ತಂಬೂರಿ ಇರೋದು ಹಾಡಬೇಕಾರೆ ಸೊ ತಂಬೂರಿ ಟ್ಯೂನ್ ಮಾಡಿಕೊಂಡು ಇನ್ನೇನು ಹಾಡೋಕ್ಕೆ ಕೂತ್ಕೊಂಡಿದ್ದಾರೆ ಸ್ಟೇಜ್ ಮೇಲೆ ಆದರೆ ಐದು ನಿಮಿಷ ಆಯಿತು ಕಾರ್ಯಕ್ರಮವೇ ಶುರು ಮಾಡಿಲ್ಲ ತಂಬೂರಿ ಮಾತ್ರ ಹೋಗ್ತಾ ಇದೆ ಶಿಷ್ಯರೆಲ್ಲ ಕಾಯ್ತಾ ಇದ್ದಾರೆ ಹಾಡ್ತಾರೆ ಅಂತ ಜನಗಳು ಕಾಯ್ತಾ ಇದ್ದಾರೆ ಆದರೆ ಐದು ನಿಮಿಷ ಆದರೂ ಕಾರ್ಯಕ್ರಮವನ್ನು ಶುರು ಮಾಡದೆ ಆರ್ಗನೈಸರ್ಸು ಬಂದವರು ಶಿಷ್ಯರಿಗೆ ಹೇಳಿದ್ರಂತೆ ಸ್ವಲ್ಪ ಕಾರ್ಯಕ್ರಮ ಶುರು ಹೇಳಿ ಅಂತ ಆವಾಗ ಅವರು ಕಂಡುಬಿಟ್ಟು ನೋಡ್ತಾರೆ ಆನಂದ ಭಾಷ ಇದೆ ನನಗಿವಾಗ ಹಾಡಬೇಕು ಅಂತಲೇ ಅನಿಸ್ತಾ ಇಲ್ಲ ನಾದ ಜಯಂಕಾರದಲ್ಲಿ ಹೋಗಿದ್ದೀನಿ ನಾನು ಪಂಚಮ ನಿಷಾದ ಎಷ್ಟು ಚೆನ್ನಾಗಿ ನಾದ ಜಯಂಕಾರ ಹೋಗ್ತಾ ಇದೆ ತಂಬೂರಿಯಲ್ಲಿ ನನಗೆ ಈ ಮುಂದೆ ಹಾಡಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಸೊ ಇದರಿಂದ ನಾವು ತಿಳ್ಕೊಬೋದು ನಾದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅದೇ ರೀತಿ ಮಿಯಾ ತಾನ್ಸೇನ್ ಎಲ್ರಿಗೂ ಗೊತ್ತಿದ್ದಂತಹ ಲೆಜೆಂಡ್ರಿ ಆರ್ಟಿಸ್ಟ್ ಅವರು ಅಕ್ಬರ್ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು ಒಮ್ಮೆ ಅಕ್ಬರ್ ಬಾಷಾ ಹೇಳ್ತಾರೆ ತಾನ್ಸೇನ್ಗೆ ನೀನೇ ಇಷ್ಟು ಅದ್ಭುತವಾಗಿ ಹಾಡ್ತೀಯಾ ನಿನ್ನ ಗುರು ಇನ್ನೆಷ್ಟು ಅದ್ಭುತವಾಗಿ ಹಾಡ್ಬೋದು ಅವರ ನಾನು ಗಾಯನ ಕೇಳಲೇಬೇಕು ಅಂತ ಆವಾಗ ತಾನ್ಸೇನು ಹೇಳ್ತಾರೆ ಇಲ್ಲ ಇಲ್ಲ ಇದು ಅವರು ಎಲ್ಲರೂ ಮುಂದೆ ಬಂದು ನಿಮ್ಮ ಆಸ್ಥಾನದಲ್ಲಿ ಎಲ್ಲರೂ ಮುಂದೆ ಎಲ್ಲ ಗಾಯನ ಕಚೇರಿನ ಕೊಡೋದಿಲ್ಲ ಅವರು ಅಂತ ಇಲ್ಲ ನಾನು ಕೇಳಲೇಬೇಕು ಅಂತ ತುಂಬ ಒತ್ತಾಯ ಮಾಡಿದಾಗ ತಾನ್ಸೇನು ಹೇಳ್ತಾರೆ ನಾವು ಅವ್ರ ಗಾಯನ ಕೇಳಲೇಬೇಕು ಅಂದರೆ ಅವರ ಆಶ್ರಮಕ್ಕೆ ಹೋಗಬೇಕು ಆಶ್ರಮಕ್ಕೆ ಹೋಗಿ ಮರೆಯಾಗಿ ನಿಂತ್ಕೊಂಡು ನಾವು ಕೇಳಿದ್ರೆ ಅದು ಸಾಧ್ಯ ಅಂತ ಹಾಗೆಯೇ ಅವ್ರ ಆಶ್ರಮಕ್ಕೆ ಅವರು ಮರೆಯಾಗಿ ನಿಂತ್ಕೊಂಡು ಅವರು ದೇವ್ರ ಮುಂದೆ ಇರ್ತಾರೆ ಅವ್ರ ಆಶ್ರಮದಲ್ಲಿ ಆವಾಗ ಮೈ ರೋಮಾಂಚನ ಆಗೋಗುತ್ತೆ ಅಕ್ಬರ್ ಭಾಷಾಗೆ ಆವಾಗ ತಾನ್ಸೇನಿಗೆ ಹೇಳ್ತಾರೆ ನಾನು ಇಷ್ಟು ದಿವಸ ನೀನೇ ಅದ್ಭುತವಾದ ಗಾಯಕ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಗುರುಗಳು ಹಾಡೋದನ್ನು ಕೇಳಿದ್ರೆ ನೀನು ನಿನ್ನ ಗಾಯನ ಭಾಳ ಸಪ್ಪೆ ಅನ್ಸ್ ಅಂತ ಆವಾಗ ಅದ್ಭುತವಾದ ಉತ್ತರವನ್ನು ನೀಡ್ತಾರೆ ತಾನ್ಸೇನು ಅಕ್ಬರ್ ಬಾದಾ ರಾಜ ನಾನು ನಿನ್ನನ್ನು ಮೆಚ್ಚಿಸೋಕ್ಕೋಸ್ಕರ ಹಾಡ್ತೀನಿ ಆದರೆ ನಮ್ಮ ಗುರುಗಳು ದೇವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಹಾಡ್ತಾರೆ ಅಂತ ಹಾಗಾಗಿ ಈ ಡಿಫ್ರೆನ್ಸ್ ಎದ್ದು ಕಾಣತ್ತೆ ಅಂತ ಮತ್ತೊಂದು ಒಂದು ಸ್ಟೇಟ್ಮೆಂಟ್ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಸಾಬ್ ಅಂತ ನಮ್ಮ ಭಾರತ ಭಾರತೀಯ ಶಾಸ್ತ್ರೀಯ ಸಂಗೀತದ ಸರೋದ್ ಮಾಂತ್ರಿಕ ಅವರ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ಇಫ್ ಯು ಪ್ರಾಕ್ಟೀಸ್ ಫಾರ್ ಟೆನ್ ಇಯರ್ಸ್ ಯು ಬಿಗನ್ ಟು ಪ್ಲೀಸ್ ಯುವರ್ ಸೆಲ್ಫ್ ಇಫ್ ಯು ಪ್ರ್ಯಾಕ್ಟೀಸ್ ಫಾರ್ ಟ್ವೆಂಟಿ ಇಯರ್ಸ್ ಯು ಯು ಕ್ಯಾನ್ ಬಿಕಮ್ ಎ ಪರ್ಫಾರ್ಮರ್ ಆ್ಯಂಡ್ ಯು ಕ್ಯಾನ್ ಯು ಬಿಗಿನ್ ಟು ಪ್ಲೀಸ್ ದಿ ಆಡಿಯನ್ಸ್

ನಾದೋಪಾಸನೆಯ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯ ಅಂತ ನಮ್ಮ ಹಿರಿಯ ಸಾಧಕರು ತೋರಿಸಿಕೊಟ್ಟಿದ್ದಾರೆ ಹಾಗಾದರೆ ಈ ನಾದ ಏನು ನಾದ ಅಂದರೆ ನ ಅಂದರೆ ಪ್ರಾಣ ದ ಎಂದರೆ ಉಷ್ಣತೆ ಇವೆರಡರ ಸಂಯೋಗದಿಂದ ಹೊರಡುವುದೇ ನಾದ ಋಷಿ ಮುನಿಗಳ ಪ್ರಕಾರ ನಾದವು ಐದು ಸ್ಥಾನದಲ್ಲಿ ಉತ್ಪತ್ತಿಯಾಗುತ್ತದೆ ನಾಭಿ ಹೃದಯ ಕಂಠ ಮಸ್ತಕ ಹಾಗೂ ಮುಖ ಮೂಲಾಧಾರ ಚಕ್ರದಿಂದ ಸಹಸ್ರಾರದ ಚಕ್ರದವರೆಗೆ ನಾದವು ಉತ್ಪತ್ತಿಯಾಗಿ ಯಾವಾಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೋ ಆವಾಗ ನಾದಾನುಸಂಧಾನದ ಅನುಭವವಾಗುತ್ತದೆ ನಾದಕ್ಕಿರುವ ಮತ್ತೊಂದು ಅದ್ಭುತವಾದ ಶಕ್ತಿ ಎಂದರೆ ಸಾಧಾರಣೀಕರಣ ಯೂನಿವರ್ಸಾಲಿಟಿ ನಾದೋಪಾಸನೆಯಲ್ಲಿ ಕಲಾವಿದ ಹಾಗೂ ಶ್ರೋತೃ ತಮ್ಮ ವೈಯಕ್ತಿಕ ಅಸ್ತಿತ್ವವನ್ನು ಮರೆತು ಸಾರ್ವತ್ರಿಕ ಆಗು ಆಗುವುದು ಯೂನಿವರ್ಸಲ್ ಆಗುವುದು ಯಾವ ಕಲಾವಿದ ರಾಗ ರಾಗಿಣಿಗಳು ಸ್ವರ ಲಯ ಸಾಹಿತ್ಯಗಳು ತಾಳಗಳನ್ನು ಮೀರಿ ನಾದೋಪಾಸನೆಯನ್ನು ಮಾಡುತ್ತಾನೋ ಆತನ ಸಿದ್ಧಿಯಿಂದ ನಾದವನ್ನು ವೈಶ್ವಿಕವನ್ನಾಗಿ ಮಾಡಬಲ್ಲದು ಹೇಗೆ ಉದಾಹರಣೆಗೆ ಒಬ್ಬ ಬಾಣಸಿಗನಿಗೆ ನಾವು ಸಕ್ಕರೆ ತುಪ್ಪ ಕಲ್ ಸಕ್ಕರೆ ಸಕ್ಕರೆ ತುಪ್ಪ ಕಡಲೆ ಹಿಟ್ಟು ಇದನ್ನು ಕೊಟ್ಟರೆ ಅದ್ಭುತವಾದ ಸಿಹಿ ತಿಂಡಿಯನ್ನು ಮೈಸೂರು ಪಾಕಾಗಲಿ ಉಂಡೆ ಈ ಥರ ಅದ್ಭುತವಾದ ಭಕ್ಷ್ಯವನ್ನು ತಯಾರಿಸ್ತಾನೆ ಆವಾಗ ನಾವು ರುಚಿಯ ಕಡೆ ಗಮನ ಕೊಡ್ತೀವಿ ಹೊರತು ಸಕ್ಕರೆ ತುಂಬ ಚೆನ್ನಾಗಿದೆ ಕಡಲೆ ಹಿಟ್ಟು ತುಂಬ ಚೆನ್ನಾಗಿತ್ತು ತುಪ್ಪ ಚೆನ್ನಾಗಿತ್ತು ಅಂತ ನಾವು ಹೇಳಲ್ಲ ರುಚಿಯನ್ನು ಅನುಭವಿಸ್ತೀವಿ ಹಾಗೆ ಕಲಾವಿದನ ಕಲಾವಿದನು ಕೂಡ ರಾಗ ರಾಗಿಣಿಗಳು ತಾಳ ಸ್ವರ ಸಾಹಿತ್ಯ ಇವುಗಳ ಬಹುಮುಖ್ಯ ಅಂಗಗಳಿಂದ ಅತ್ಯುನ್ನಮತ ಅತ್ಯುನ್ನತವಾದ ನಾದ ಹೊರಳಿಸಬಲ್ಲ ಅದೇ ಈ ವೈಶ್ವಿಕವಾದ ನಾದದ ಅನುಭವ ಶಿಶುರ್ವೇತಿ ಪಶುರ್ವೇತ್ತಿ ವೇತಿ ಗಾನರಸಂಭಣಿ ಎಂಬಂತೆ ಕೃಷ್ಣನಿನ ಕೃಷ್ಣನ ಕೊಳಲಿನ ನಾದ ಶಿಶುಗಾಗಲಿ ಪಶುಗಾಗಲಿ ಹಣಿ ಪಕ್ಷಿಗಳಿಗಾಗಲಿ ವೈಶ್ವಿಕವಾದ ನಾದದ ಅಮೃತ ಅನುಭವವನ್ನು ಕೊಡುತ್ತದೆ ನಾದ ಯೂನಿವರ್ಸಲ್ ಅಂತ ಹೇಳ್ತಾ ಇದೆ ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದು ನಡೆದಂತಹ ಸಂಗತಿ ಇದು ಘಟನೆ ಇದು ನಮ್ಮ ಒಬ್ಬರ ತಬಲಾ ಆರ್ಟಿಸ್ಟ್ ತುಂಬ ಹೆಸರಾಂತ ತಬಲಾ ಆರ್ಟಿಸ್ಟ್ ಅವರು ನಮಗೆ ಇದನ್ನು ಶೇರ್ ಮಾಡಿದಂತಹ ಇನ್ಸಿಡೆಂಟ್ ಇದು ಒಮ್ಮೆ ಒಂದು ದೊಡ್ಡ ಮ್ಯೂಸಿಕ್ ಫೆಸ್ಟಿವಲ್ ನಡೀತಾ ಇರುತ್ತೆ ಆ ಫೆಸ್ಟಿವಲಲ್ಲಿ ಒಬ್ಬರು ಗಾಯಕರು ಅದ್ಭುತವಾದ ಪ ಪ್ರಕಾಂಡ ಪಂಡಿತರು ತುಂಬ ಚೆನ್ನಾಗಿ ಅದ್ಭುತವಾದ ಗಾಯನ ಕಚೇರಿಯನ್ನು ಕೊಟ್ಟಿರ್ತಾರೆ ಮೇಲೆ ಭಕ್ತಿ ಸಂಗೀತ ಹಾಗೂ ಗಜಲ್ ಸಂಗೀತದ ಮೇರು ಗಾಯಕರಾದ ಜಗ್ಜಿತ್ ಸಿಂಗ್ ಅವರು ಹಾಡ ಹಾಡಬೇಕಾಗಿರುತ್ತೆ ಆದರೆ ಆ ಒಂದು ಅದ್ಭುತವಾದ ಗಾಯನ ಕಚೇರಿ ಆದಮೇಲೆ ಇವ್ರ ಗಾಯನ ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿದ್ರು ಆದರೆ ಜಗ್ಜಿತ್ ಸಿಂಗ್ ಅವ್ರು ಏನು ಮಾಡಿದ್ರು ಸ್ಟೇಜ್ ಮೇಲೆ ಕೂತ್ಕೊಂಡ್ರು ಹಲೋ ಸ್ಟೇಜ್ ಮೇಲೆ ಕೂತ್ಕೊಂಡ್ರು ಒಂದು ನಿಮಿಷ ತಂಬೂರಿಯನ್ನು ಕೇಳ್ಕೊಂಡು ಕೇಳಿ ತಂಬೂರಿಯನ್ನು ಕೇಳಿ ಅದರಲ್ಲಿ ಮಗ್ನರಾಗಿ ಮೂರು ಸಲ ಓಂಕಾರ ನಾದವನ್ನು ಪಠಿಸ್ತಾರೆ ಪ್ರಣವನಾದ ಈ ಓಂಕಾರ ನಾದ ಪಠಿಸಿದ ತಕ್ಷಣ ಹೇಳಿದ ತಕ್ಷಣ ಇಡೀ ಒಂದು ಆಡಿಟೋರಿಯಮ್ಮು ಒಂದು ಡಿವೈನ್ ವೈಬ್ರೇಷನ್ನಿಂದ ಕೂಡ್ಕೊಂಬಿಡ್ತು ಅದು ಯಾವಾಗ ಸಾಧ್ಯ ಅಂತಂದರೆ ಕಲಾವಿದನ ಸಿದ್ಧಿಯಿಂದ ಮಾತ್ರ ಏಕೆಂದರೆ ಓಂಕಾರ ನಾದವು ಎಲ್ಲರೂ ಹೇಳ್ಬೋದು ಆದರೆ ಆ ಕಲಾಕಾರನ ಸಿದ್ಧಿಯಿಂದ ಮಾತ್ರ ಆ ಒಂದು ನಾದದ ಶಕ್ತಿಯನ್ನು ಅನುಭವಿಸಲು ಸಾಧ್ಯ ಅದು ಯಾವಾಗ ಅಂದರೆ ಮನಸ್ಸು ಸೂಕ್ಷ್ಮವಾದಾಗ ಮಾತ್ರ ಅದನ್ನು ಗ್ರಹಿಸಲು ಸಾಧ್ಯ ಈ ನಾದದ ಮತ್ತೊಂದು ವೈಶಿಷ್ಟ್ಯತೆಯನ್ನು ಮತ್ತೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಂಡಿತ್ ಸಿಂಗ್ ಮಹಾರಾಜ್ ಅಂತ ಪ್ರಖ್ಯಾತ ಅಪ್ರತಿಮ ಪಕವಾಜ್ ವಾದಕರಾಗಿದ್ದರು ಅವರ ಘರನೆ ಕೂಡ ಇವತ್ತು ಆ ಪರಂಪರೆಯೂ ಇವತ್ತಿಗೂ ನಾವು ಫಾಲೋ ಮಾಡ್ಕೊಂಬರ್ತಾಯಿದ್ದೀವಿ ಪಂಡಿತ್ ಗುದೋರ್ ಸಿಂಗ್ ಮಹಾರಾಜ್ ಅಂತ ಅವರು ಆವಾಗಿನ ಕಾಲದಲ್ಲಿ ಕಾಡಲ್ಲಿ ರಿಯಾಜ್ ಮಾಡ್ತಾ ಕೂತಿರ್ತಾರೆ ಕಾಡಲ್ಲಿ ರಿಯಾಜ್ ಮಾಡ್ತಾ ಕೂತಾಗ ಆ ದಾರಿಯಲ್ಲಿ ಒಂದು ಮದದ ಆನೆ ಹಾದು ಹೋಗ್ತಾ ಇರತ್ತೆ ಮದದ ಆನೆ ಹಾದು ಹೋಗ್ಬೇಕಾದ್ರೆ ಇವ್ರ ಪಾಡಿಗೆ ಇವರು ತನ್ಮನೆ ತನ್ಮಯತೆಯಿಂದ ಇವರು ಲೀ ಅವ್ರ ನಾದದಲ್ಲಿ ಲೀನವಾಗಿ ನುಡಿಸ್ಕೊಂಡು ರಿಯಾಜ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರಿಗೆ ಯಾವುದು ಹೊರಗಡೆದ ಅರಿವೇ ಇಲ್ಲ ಆನೆ ಬಂದಿದೆ ಅಂತ ಆವಾಗ ಆ ನಾದ ಜೇಂಕಾರವನ್ನು ಕೇಳಿ ಆ ಆನೆದು ಮದನೇ ಎಳ್ದೋಯ್ತಂತೆ ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ಆ ಪಕವಾಜ್ ಅಂತ ಇನ್ಸ್ಟ್ರೂಮೆಂಟು ಇಟ್ಸ್ ಅ ವೆರಿ ಮ್ಯಾಸ್ಕ್ಯುಲೈನ್ ವೈಬ್ರೇಟಿಂಗ್ ಆ್ಯಂಡ್ ವೆರಿ ರೆಸೋನೇಟಿಂಗ್ ಆ್ಯಂಡ್ ಏನಂತಾರೆ ಮ್ಯಾಸ್ಕ್ಯುಲೈನ್ ಇನ್ಸ್ಟ್ರೂಮೆಂಟ್ ಅದು ಮ್ಯಾಗ್ನಿಫೈಯಿಂಗ್ ಪವರ್ ಇದೆ ಅದರಲ್ಲಿ ಸೊ ಆ ಶಕ್ತಿ ನಾದ ಶಕ್ತಿಗೆ ಆ ಆನೆದು ಮದನೇ ಇಳಿದೋಯ್ತು ಅಂದರೆ ನಾವು ತಿಳ್ಕೊಬೋದು ಆ ಒಂದು ಶಕ್ತಿ ನಾದಕ್ಕಿದೆ ಅಂತ ಅದರದ ನಾದದ ಅನುಭವ ಪಕ್ವಾಜ ವಾದನದ ಅನುಭವ ನಾವು ಕೂಡ ಒಂದು ಮೂವತ್ತು ಸೆಕೆಂಡು ಕೇಳೋಣ ವಾಲ್ ವಾಲ್ಯೂಮ್ ಬರ್ತಾ ಇಲ್ಲ ಸರ್ ಕೇಳಿಸ್ತಾ ಇಲ್ಲ ಫಸ್ಟಿಂದ ಫಸ್ಟಿಂದ ಜೋರು ಮಾಡಿ ವಾಲ್ಯೂಮ್ ಕೇಳಿದ್ರಲ್ಲ ಇಂಥ ಅದ್ಭುತವಾದ ಇನ್ಸ್ಟ್ರುಮೆಂಟ್ ನಾದದ ವೈಶಿಷ್ಟ್ಯತೆ ಈ ಇನ್ಸ್ಟ್ರೂಮೆಂಟ್ ಮುಖಾಂತರ ಹೀಗೆ ಜ್ಞಾನ ಮಾರ್ಗ ಹಾಗೂ ಭಕ್ತಿ ಮಾರ್ಗ ಇವೆರಡೂ ಆತ್ಮನೆಡೆಗೆ ದಾರಿ ಎಂದರೆ ಭಕ್ತಿ ಮಾರ್ಗದಲ್ಲಿ ನಾದೋಪಾಸನೆಯ ಮೂಲಕ ಪರಬ್ರಹ್ಮನೆಡೆಗೆ ತಲು ತಲುಪುವ ಸುಲಭದ ಸುಲಭ ಸುಲಭವಾದ ಮಾರ್ಗ ಎಂದು ಭಾರತೀಯ ಶ್ರೇಷ್ಠ ಪರಂಪರೆಯ ದಾಸವರಣ್ಯರುಗಳು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ ಸಕಲ ಚರಾಚರಗಳಲ್ಲೂ ಅವ್ಯಕ್ತವಾಗಿರುವ ಈ ನಾದವು ನಾದಬ್ರಹ್ಮವಾಗಿ ವ್ಯಕ್ತವಾಗಿದೆ ಧನ್ಯವಾದಗಳು ಒಂದು ಎರಡು ನಿಮಿಷ ತಬಲದ ಬಗ್ಗೆ ನೆಕ್ಸ್ಟು ನಮ್ಮ ಸುಬೀರ್ ಅಧಿಕಾರಿಯವರು ತಬಲಾ ಸೋಲವನ್ನು ಪ್ರಸ್ತುತಿಯನ್ನು ನುಡಿಸ್ತಾ ಇದ್ದಾರೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಮುಂಚೆ ತಬಲಾದ ಬಗ್ಗೆ ಒಂದು ಎರಡು ಮೂರು ಇನ್ಫಾರ್ಮೇಷನ್ಗಳು ಕೊಡ್ತೀವಿ ಕೊಡೋಕ್ಕೆ ಇಷ್ಟಪಡ್ತೀನಿ ತಬಲಾದಲ್ಲಿ ಮುಖ್ಯವಾಗಿ ಆರು ಘರಾನೆಗಳಿದೆ ಒಂದು ದಿಲ್ಲಿ ಘರನ ಅಜ್ರಾಡ ಘರನ ಫರೂಖಾಬಾದ್ ಘರನ ಲಖನೌ ಘರನ ಬನಾರಸ್ ಘರನ ಹಾಗೂ ಪಂಜಾಬ್ ಘರನ ತಬಲಾ ವಾದನದಲ್ಲಿ ಮುಖ್ಯವಾಗಿ ಎರಡು ಬಾಜುಗಳಿದೆ ಒಂದು ಪೂರ್ವ ಬಾಜ್ ಮತ್ತೊಂದು ಪಶ್ಚಿಮ ಬಾಜ್ ಪೂರ್ವ ಬಾಜ್ನಲ್ಲಿ ಫರೂಖಾಬಾದ್ ಲಖನೌ ಹಾಗೂ ಬನಾರಸ್ ಘರಾಣೆಗಳಾದರೆ ಪಶ್ಚಿಮ ಬಾಜಲ್ಲಿ ದಿಲ್ಲಿ ಹಾಗೂ ಅಜರಾಣ ಘರಾಣೆಗಳು ಆದರೆ ಪಂಜಾಬ್ ಘರಾನೆ ಮಾತ್ರ ಒಂದು ಸ್ವತಂತ್ರ ಹಾಗೂ ಇಂಡಿಪೆಂಡೆಂಟ್ ಘರಾಣ ನಮ್ಮ ಇವತ್ತಿನ ಆರ್ಟಿಸ್ಟು ಫರೂಖಾಬಾದ್ ಘರಾನೆಯ ಪರಂಪರೆಯ ಶೈಲಿಗೆ ನುಡಿಸುವಂತಹ ಕಲಾವಿದರು ಈ ಫರೂಖಾಬಾದ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಫರೂಖಾಬಾದ್ ಘರಾನೆಯ ಸಂಸ್ಥಾಪಕರು ಉಸ್ತಾದ್ ಹಾಜಿ ವಿಲಾಯತ್ ಅಲಿ ಖಾನ್ ಸಾಬ್ ಇವರು ಈ ಘರಾನದ ಸಂಸ್ಥಾಪಕರು ಇವರ ನಂತರ ಈ ಘರಾನೆಯಲ್ಲಿ ಪ್ರಖ್ಯಾತ ಕಲಾವಿದರು ಪ್ರತಿಮಾ ಸಾಧನೆಯನ್ನು ಮಾಡಿದಂಥವರು ಉಸ್ತಾದ್ ಮುನೀರ್ ಖಾನ್ ಸಾಬ್ ಉಸ್ತಾದ್ ಅಮೀರ್ ಹುಸೇನ್ ಖಾನ್ ಸಾಬ್ ಉಸ್ತಾದ್ ಅಹಮಜಾನ್ ತಿರ್ಕುವಾ ಖಾನ್ ಸಾಬ್ ಉಸ್ತಾದ್ ಹಬೀಬುದ್ದೀನ್ ಖಾನ್ ಸಾಬ್ ಉಸ್ತಾದ್ ನನ್ನೇ ಖಾನ್ ಸಾಬ್ ಉಸ್ತಾದ್ ಮಸೀದ್ ಖಾನ್ ಸಾಬ್ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಸಾಬ್ ಉಸ್ತಾದ್ ಶೇಖ್ ದಾವುದ್ ಖಾನ್ ಸಾಬ್ ಪಂಡಿತ್ ನಿಖಿಲ್ ಘೋಷ್ ಉಸ್ತಾದ್ ಮೆಹಬೂದ್ ಮೆಹಬೂಬ್ ಖಾನ್ ಮಿರಜ್ಕರ್ ಮುಂತಾದವರುಗಳು ಬಹಳ ದೊಡ್ಡ ಈ ಘರಾನೆಯ ಸಾಧಕರು ಆ ಘರಾನೆಯಲ್ಲಿ ಬಂದಂತಹ ಇವು ಸುದೀ ಸುಧೀರ್ ಅಧಿಕಾರಿಯವರು ಅವರ ತಂದೆ ಬೇನು ಅಧಿಕಾರಿ ಅಂತ ಅವರು ಬಹಳ ದೊಡ್ಡ ವಿದ್ವಾಂಸರು ತಬಲಾ ವಿದ್ವಾಂಸರು ಫರೂಖಾಬಾದ್ ಘರಾನೆಯ ಸಾಧಕರು ಈ ಒಂದು ಘರಾನೆಯಲ್ಲಿ ಸ್ಪೆಷಾಲಿಟಿ ಅಂದರೆ ತಬಲಾ ಸೋಲೋಲ್ಲಿ ಮುಖ್ಯವಾಗಿ ಕೆಲವು ಮುಕ್ ಅಂಗ್ಯ ಅಂಗಗಳಿದೆ ತಬಲಾ ಸೋಲೋ ಆಸ್ಪೆಕ್ಟ್ಸಲ್ಲಿ ಅದರಲ್ಲಿ ಮುಖ್ಯವಾಗಿ ಪೇಶ್ಕಾರ್ ಕಾಯ್ದ ರೇಲಾ ರೌ ಫಿಕ್ಸ್ಡ್ ಕಾಂಪೋಸಿಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಟುಕುಡ ಮುಕುಡ ಗಚ್ ಚಕ್ರದಾರ್ ಪರನ್ ದುಪಲ್ಲಿ ತ್ರಿಪಲ್ಲಿ ಚೌಪಲ್ಲಿ ಚಕ್ರದಾರ್ ಬೇದಂ ಚಕ್ರದಾರ್ ಫರ್ಮೈಷಿ ಚಕ್ರಧಾರ್ ಈ ಥರ ಫಿಕ್ಸ್ಡ್ ಕಾಂಪೋಸಿಷನ್ಸು ಇದನ್ನು ಅವರು ಪ್ರತ್ಯೇಕವಾಗಿ ಅವರು ನುಡಿಸ್ಬೇಕಾದ್ರೆ ಹೇಳ್ತಾರೆ ಯಾವುದೇ ಎಲ್ಲೆಲ್ಲಿ ನುಡಿಸ್ತಾರೆ ಅಂತ ಫರೂಖಾಬಾದ್ ಘರಾನಲ್ಲಿ ಮುಖ್ಯವಾಗಿ ರವ್ ಅದು ಭಾಳ ಸ್ಪೆಷಲ್ ಕಾಂಪೋಸಿಷನ್ನು ಈ ಘರಾನದ ಸ್ಪೆಷಲ್ ಕಾಂಪೋಸಿಷನ್ನು ಅದನ್ನು ಅವರು ನುಡಿಸ್ತಾರೆ ಈ ಒಂದು ಅವಕಾಶ ನೀಡಿದಂತಹ ವೀಣಾ ಶೇಷಾದ್ರಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜಗದೀಶ್ ಅವರೇ ಫಾರ್ ಶೇರಿಂಗ್ ಯುವರ್ With uh, and knowledge on the topic, Nada, Brahma, and introduction. Please accept a token of appreciation from Kala Sampada.